ಎಲ್ರಿಗೂ ನಮಸ್ಕಾರ. ಬಹಳ ಮುಖ್ಯವಾಗಿ ನಾನು ಇವತ್ತು ಬಹಳಷ್ಟು ಅಂತರ್ಜಾತದಿಂದ ನೆನೆಸಿಕೊಳ್ಳಬೇಕಾಗಿರುವುದು ಡಾಕ್ಟರ್ ಕೋಡಿ ಕುಶಾಲ್ ಅವರು. ನಮಗೆಲ್ಲರೂ ಹಿರಿಯರು, ಗುರು ಹಿರಿಯರವರು, ಪಿತೃ ಸಮಾನರು. ನಮ್ಮ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಅವರ ಹೆಸರನ್ನು ಕೇಳೋದವರು ಯಾರೇ ಇಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಅವರು ಅತ್ಯಂತ ದೊಡ್ಡ ಹೆಸರು. ಬರೀ ಕರ್ನಾಟಕ ಮತ್ತು ಮಂಗಳೂರಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಭಾಷಾಶಾಸ್ತ್ರದ ಬಗ್ಗೆ ಓದಬೇಕಾದ್ರೆ, ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಓದಬೇಕಾದ್ರೆ ಅವರು ಫೌಂಡೇಶನ್. ಅವರ ಶಿಷ್ಯರು ಇವತ್ತು ಇಡೀ ಭಾರತದಾದ್ಯಂತ ಅತ್ಯಂತ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಪ್ರಾಧ್ಯಾಪಕರಾಗಿ, ಅಡ್ಮಿನಿಸ್ಟ್ರೇಟರ್ಸ್. ಅಷ್ಟು ದೊಡ್ಡ ಹಿರಿಯರು ಹಿರಿಯರು ನಾನು ಇವತ್ತಿಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೆ ಕಾರಣಕರ್ತರು, ಯುವಕರು ಮತ್ತು ವಿದ್ಯಾರ್ಥಿಗಳು ಅಂತ ಹೇಳಿದಾಗ ನನಗೆ ನಿಜಕ್ಕೂ ಸಂತೋಷ ಆಗ್ತಾ ಇದೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ಕೃತಜ್ಞತೆ ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಮಾತಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟವೇ. ಇಲ್ಲಿ ಒಂದು ಬಗೆಯ ಬೌದ್ಧಿಕ ಚಟುವಟಿಕೆ ನಡೀತಾ ಇದೆ, ಒಂದು ಬಗೆಯ ಭಾವನಾತ್ಮಕ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂಥ ಜನರು ನಡೆದಿದ್ದೀವಿ. ನಮ್ಮ ಪೂರ್ವಜರು ಅನೇಕರು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ಅಂತ ಹೇಳುವ ಹೆಮ್ಮೆ ಮತ್ತು ದುಃಖ ಎರಡೂ ಇದೆ. ಹೆಮ್ಮೆ ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಹೋರಾಟ ಮಾಡಿದ್ದು ನಮ್ಮ ಪೂರ್ವಜರು ಅಂತ ಹೇಳೋ ಕಾರಣ. ದುಃಖ ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಹೋರಾಟ ನಡೆದಿರೋದು ನಮ್ಗೆ ಇಲ್ಲಿವರೆಗೆ ಗೊತ್ತಿರಲಿಲ್ಲವಲ್ಲ. ಆಗ್ಲೇ ಹೆಮ್ಮಕ್ಕರು ಹೇಳ್ತಾ ಇದ್ರು, ಕೈ ಎತ್ತಿ ಯಾವ ಕುಟುಂಬದವರು ಬಂದಿದ್ದಾರೆ ಕೈ ಎತ್ತಿ. ಕೆಲವು ಕುಟುಂಬದವರ ಹೆಸರುಗಳು ದಾಖಲೆ ಆಗದಿರುವ ಇತಿಹಾಸಕಾರಿರುವಂಥದ್ದು, ಅನೇಕ ಕುಟುಂಬಗಳ ಹೆಸರುಗಳು ಜನರುಗಳು ದಾಖಲೆ ಆಗೋದಿಲ್ಲ. ಇವತ್ತೊಂದು ಕಾರ್ಯಕ್ರಮ ಮಾಡಬೇಕಾದಾಗ ನಮ್ಗೆ 4 ಜನರ ಮುಖ ಕಾಣುತ್ತೆ, ಅದ್ರ ಹಿಂದೆ 40 ಜನರು ಇರ್ತಾರೆ. ಹೀಗಾಗಿ ಅದು ಊರಿಂದ ಊರೇ ಇನ್ವಾಲ್ವ್ ಆಗಿದ್ದಂತಹ ಒಂದು ದೊಡ್ಡ ಹೋರಾಟ. ಅದರ ಬಗ್ಗೆ ವಿದ್ಯಾರ್ಥಿಗಳು ಬರೀತಾರೆ. ಹಾಗೆ ಅಂತೇಳಿ ವಿದ್ಯಾರ್ಥಿಗಳು ಇದನ್ನು ಮೊದಲು ಬರೆದಿರುವುದಲ್ಲ, ಅದು ನಿಮಗೂ ಕೂಡ ಗೊತ್ತು. ಪ್ರೊಫೆಸರ್ ಕೋಡಿ ಕುಶಾಲ್ ಅವರ ಶಿಷ್ಯ ಪುರುಷೋತ್ತಮ ಬಿಡಿ ಮೇಲೆ ಅವರು ಒಂದು PhD ಥೀಸಿಸ್ ಮಾಡಿದ್ರು 1980s ಶಾಂಭಟ್ರು ಮಾಡಿದ್ರು. ಅದು ಥೀಸಿಸ್ಗಳು ಕಪಾಟಲ್ಲಿದ್ದು ಒಂದೆರಡು ಚಾಪ್ಟರ್ಗಳನ್ನು ಮಾಡಿದ್ರು ಅವರು. ಅದು ಬಹಳ ದೊಡ್ಡ ಇನ್ಸ್ಪಿರೇಷನ್, ಆದರೆ ಅದು ಪ್ರಕಟ ಆಗಿರ್ತೀರಿ. ಹಾಗೆ ನೋಡೋಕಂದ್ರೆ ಒಂದು ಅದ್ರ ಬಗ್ಗೆ ನಾಟಕ ಮಾಡೋದಂತವರು ದೇ ದೇವರೇಗೌಡರು, ಅದು ಕೂಡ ಬಹಳ ಖ್ಯಾತವಾದ ನಾಟಕ ಆಗಿದೆ. ವಿದ್ಯಾರ್ಥಿಗಳ ಜೊತೆ ಪರಿಚಯ ಆದ ಮೇಲೆ ಅವರೇ ಒಂದು ನಾಟಕ ಮಾಡಿದ್ದಾರೆ, ಎದಪ್ಪಾಡಿ ರಾಮೇಗೌಡರು 1992. ಅದು ನಮ್ಮ ಬಂಡಮಲೆ ಪ್ರಕಾಶನದ ಹಿಮಕರವರೇ ಪಬ್ಲಿಷ್ ಮಾಡಿದ್ರು. ಇಂಟ್ರೆಸ್ಟಿಂಗ್ ಅಂದರೆ ಆ ಪುಸ್ತಕಕ್ಕೆ ಮುನ್ನುಡಿ ಬರೋದನ್ನು ನಾನೇ. ಇನ್ನು ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಓಡಾಡ್ತಿದ್ವಿ, ಆಕ್ಟಿವಿಸಮ್ ಅದರ ನಡುವೆ ಒಂದು ತಾಲೀಮು ನಡೀತಾ ಇದೆ ಇಲ್ಲೇ ಬಡ್ಡರಂಗದಲ್ಲಿ. ಇವರು ಚಿಕ್ಕವಿಲ್ಲ ಇವನು ಕೆದಪ್ಪಾಡಿ ಇವನಾದ್ರು ಆ ಅಭಿವೃದ್ಧಿ ನಾನು ಅದನ್ನು ವಿಟ್ನೆಸ್ ಮಾಡೋದಂತ. ಆಮೇಲೆ ಅದಕ್ಕೊಂದು ಗಂಭೀರವಾದ ಸ್ವಲ್ಪ, ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳಂತವ್ರಿಗೆ ಏನು ಅಂತಂದ್ರೆ ಅವರ ವೃತ್ತಿ ಬೇರೆ, ಅವ್ರ ವಕೀಲರು ಬರೀ ಅದನ್ನು ಕೂಡ ನಾಟಕ ಮಾಡ್ತಾರೆ. ಯಾಕಂದ್ರೆ ಸಾಹಿತ್ಯ ಅಂತ ಬೇರೆ ಅವ್ರ ಜೊತೆಗೆ ಕಥೆ ಬರೀದು ಕವನ ಬರೀದು. ಈ ಕಡೆ ಸ್ವಲ್ಪ ಕೃಷಿ ಅಂತ ಇಲ್ಲಿ ತೋಟ ಕೂಡ ಅಲ್ಲಿ ಅದು ಕೂಡ ನಾಟಕ ಮಾಡೋದೇ ನನಗೆ ಗೊತ್ತಿಲ್ಲ. ಅಂದ್ರೆ ಎಲ್ಲಿ ಒಂದು ಕಡೆ ಸಿಗದ ಮನುಷ್ಯ ವಿಶ್ವವಿದ್ಯಾಲಯದ ನಮಗೇನು ಅಂದ್ರೆ ನಾವು ಒಂಥರ ಜಿಮ್ನಲ್ಲಿ ಇರೋ ದಿನ ತಾಲೀಮು ಮಾಡ್ತೇವೆ, ನಮಗೆ ಒಳ್ಳೆ ಮಕ್ಕಳು ಕೊಡ್ತಾರೆ, ಒಳ್ಳೆ ಸಂಬಳ ಮಾಡ್ತಾರೆ, ದಿನ ಒಳ್ಳೆ ದಿನ ಶಿಷ್ಟಿಸ್ಬೇಕು ಹೀಗೆ ಮಾಡಿ ನಾವು ವರ್ಷ ಪ್ರತಿ ತಾಲೀಮು ಮಾಡಿ 10,000 ವರ್ಷ ತಾಲೀಮು ಮಾಡಿ ಅದೊಂದೇ ಕೆಲಸ ನಮಗೆ ಪುಸ್ತಕ ಬರೀ. ಇವರಿಗೆ ತಾಲೀಮು ಮಾಡೋಕೆ ಏನಿಲ್ಲ, ಯಾವುದೋ ಸಭೆ 100 ಮೀಟರ್ ಓಟ್ ಅಂತ ಹೇಳಿರುತ್ತೆ, ಬಸ್ ಹಿಡ್ಕೊಂಡು ಬಂದಿರ್ತಾರೆ ಎಲ್ಲ ಒಂದು ಹೇಳ್ತಾರೆ 100 ಮೀಟರ್ ಓಟ ಅಂತ ಹೇಳಿ ಪಟ್ಟು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಪ್ರೈಸ್ ಇಲ್ಲದ ಸೆಕೆಂಡ್ ಪ್ರೈಸ್ ಗ್ಯಾರಂಟಿ. ಅಂದ್ರೆ ವೃತ್ತಿಪರರು ವೃತ್ತಿಪರ ಅಲ್ಲದವರು ಅಂತಿದ್ದಾರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ. ಸ್ಟ್ರಿಕ್ಟೆಸ್ಟ್ ಸೆನ್ಸ್ ಅಲ್ಲಿ ವಿದ್ಯಾರ್ಥಿಗಳವರು ವೃತ್ತಿಪರ ಅಲ್ಲದವರು.
ಆದ್ರೆ ಅವ್ರಿಗೆ ಪುಸ್ತಕ ಓದ್ಬೇಕು ಅನ್ಸುತ್ತೆ. ನಮ್ಮ ವೃತ್ತಿಪರರು ಅನೇಕರಿಗಿಂತ ಇವ್ರು ಚೆನ್ನಾಗಿ ಬರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಒಂದು ಶ್ರಮ ಇದೆ, ಒಂದು ಪ್ಯಾಷನ್ ಇದೆ, ಅದರ ಹಿಂದೆ ಒಂದು ಅವಮಾನ ಇದೆ, ಅದರ ಹಿಂದೆ ಅನೇಕ ಸಲದ ಸಂಕೋಚಗಳಿದೆ. ಅವೆಲ್ಲವನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿದ. ನಾವಿಬ್ರು ಕೂಡ ಸಾಹಿತ್ಯ ಕ್ಷೇತ್ರಗಳಲ್ಲಿ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಥವಾ ಬರಹದ ಕ್ಷೇತ್ರದಲ್ಲಿ ಕಳೆದ 20-25 ವರ್ಷ ನನ್ನ ಸಹಪಾಠಿಗಳಿದ್ದೇ ಇದೆ, ಮನುಷ್ಯಗಳಿದ್ದಾರೆ, ಕಟ್ಟಿದ್ದಾರೆ. ನಾವೆಲ್ಲ ಇದು ವಿದ್ಯಾರ್ಥಿಗಳ ಜೊತೆಗೆ ನಾವೆಲ್ಲ ಒಟ್ಟಿಗೆ ಅವರವರ ಕೆಲಸಗಳನ್ನು ಮಾಡೋ ಕಾಂಟ್ರಿಬ್ಯೂಟ್ ಮಾಡ್ತೇವೆ. ಅಲ್ಲ ನನ್ನ ವಿಟದ ಬಂದರೆ ನನ್ನ ಜೊತೆಗೆಲ್ಲ ಫೀಲ್ಡ್ ಇದೆಲ್ಲದರ ನಡುವೆ ನಾನು ಒಬ್ಬ ಪ್ರೊಫೆಷನಲ್ ಆಗಿ ಕೆಲಸ ಮಾಡಲಿಕ್ಕೆ ನೇಮಕ ಆಗ. ಆದರೆ ಇವರಿಗೆಲ್ಲ ಆಸಕ್ತಿ ಕ್ಷೇತ್ರ, ಆಸಕ್ತಿ ಕ್ಷೇತ್ರ ಇಟ್ಟರೆ ನಮ್ಮ ಜೊತೆಗೆ ಫೀಲ್ಡ್ ವರ್ಕ್ ಮಾಡ್ತೀವಿ. ಎಷ್ಟು ಹೊತ್ತಿಗೆ ಎಷ್ಟೆಷ್ಟು ದಿನಗಳು ಸುಮ್ಮನೆ ಸುಮ್ಮನೆ ಬಂದಿದ್ದಲ್ಲ. ವಿಜಯದಾರ ಶಣೆಯವರು ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಕೊಡಗಿನಲ್ಲಿ. ಅವರ ಸೊಳ್ಳೆ ಮೇಲೆ ಒಂದು ಸ್ಪೆಷಲ್ ಎಡಿಷನ್ ಅಂತ ಬಂದು ಅದರಲ್ಲಿ ಪೂರ್ವಗ್ರಹಗಳಿವೆ. ಜನರಿಗೆ ಯಾಕೆ ಒಂದು ಅವಶ್ಯಕ ಬರುತ್ತದೆ, ಯಾಕೆ ಒಂದು ಅಪನಂಬಿಕೆ ಬರುತ್ತದೆ, ಯಾಕೆ ಪಬ್ಲಿಕ್ ಫೀಲ್ಡ್ ಅಲ್ಲಿ ಅದನ್ನು ತಿರಸ್ಕಾರ ಮಾಡುವಂತಹ ಒಂದು ಮನೋಭಾವ ಬರುತ್ತೆ ಎನ್ನುವಂತಹ ಒಂದು ವಿಚಾರಗಳನ್ನು ಒಂದು ಕಡೆ ತಂದು ಅದು ಹಾಕಲ್ಲ ಅಂತ ಹೀಗೆ ಹೇಳ್ತಿರೋ ಒಂದು ಪ್ರಯತ್ನ ಮಾಡಿದ್ದಾರೆ. ಒಂದು ಇಡೀ ಒಂದು ಸಂಚಿಕೆ ತಂದಿದ್ದಾರೆ, ಅದರಲ್ಲಿ ಸಾಫ್ಟ್ ಕಾಪಿಗಳು ಕೂಡ ಇರ್ತಾರೆ. ಸೊ ಈ ಅವರು ವೃತ್ತಿಯಲ್ಲಿ ಜರ್ನಲಿಸ್ಟ್ಗಳಾದರು, ಇತಿಹಾಸ ಸಂಸ್ಕೃತಿಯಿಂದ ನಾವೆಲ್ಲರೂ ವಿದ್ಯಾರ್ಥಿಗಳು ಎಲ್ಲ ಬಂಧಮಂಡ ಪ್ರದೇಶಗಳಿಗೆ ಹೋಗೋದ್ರ ಬೇರೆ ಕ್ಷೇತ್ರ ಕಾರ್ಯಕ್ರಮ ಮಾಡೋದ್ರ ಒಟ್ಟು ಟಿಸುತ್ತಾಡ. ನಮ್ಮ ವೃತ್ತಿಗಳು ಬೇರೆ, ಪ್ರವೃತ್ತಿ ಅಂದ್ರೆ ಇದೊಂದು ಗ್ರೂಪ್ ಸ್ಟಡಿ ಅಂತ ಹೇಳಿ ಗ್ರೂಪ್ ಸ್ಟಡಿ ಇದೆ ಅಂತ ಹೇಳಿದ್ರು ಕೂಡ ಇವತ್ತು ಬಹಳ ಮುಖ್ಯವಾದಂತ ಒಂದು ಆಯಾಮ ವಿದ್ಯಾರ್ಥಿಗಳ ಪದ. ನಮ್ಮ ಯುವಕರು ಹೇಳಿದ್ರು ಈಗ ಒಂದು 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 6 ತಿಂಗಳಿಂದ 1 ವರ್ಷದಿಂದ ಕಷ್ಟಪಟ್ಟು ಬರೆದಿದ್ದಾರೆ. ನಾನು ಇವ್ರಿಗೆ ಮುನ್ನುಡಿ ಬರೆದು 2014 ಮುನ್ನುಡಿ ಬರೆದಿದ್ದೇನೆ. ಇವ್ರದ್ದು ಕೆಲಸ ಮುಗಿದಿಲ್ಲ. ನಾನು ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದು 2014 ಮುನ್ನುಡಿ ಬರೆದು ಆಮೇಲೆ ಒಂದು ಪುಸ್ತಕ ಬಂತ ಅಂತ. ಯೂಶ್ವಲಿ ಪುಸ್ತಕ ಬರೆದು ಅಂತ ಕೇಳೋದು ಮುನ್ನುಡಿ ಯಾವಾಗ ಬರ್ತದೆ. ಇಲ್ಲಿ ಸ್ವಲ್ಪ ಉಲ್ಟ ಅಂತ ಅವರಿಗೆ ಮಾತಾಡ ಬ್ಲಾಕ್ ಮೇಲ್ ಮಾಡಿ ಉಪಕಾರ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೀನಿ. ಅದು ಒಪ್ಪಬಾರದು ಅಂತ ಹನ್ನೊಂದು ಸೆಪ್ಟೆಂಬರ್ ಬರ್ಬೇಕಾಗ August 30 ಬರ್ಬೇಕಾಗತ್ತೆ ಪುಸ್ತಕ. ಒಂದು ರೀತಿಯಲ್ಲಿ ಬರೆದಿರೋದು ಒಳ್ಳೇದೇ, ಯಾಕಂದ್ರೆ ಇಲ್ಲದ್ರೆ 31 ಒಂದು ಇಂಪಾರ್ಟೆನ್ಸ್ ಹೋಗ್ಬಿಡುತ್ತೆ. ಇವತ್ತು 31 ಯಾಕೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಗಲ್ಲಿಗೆ ಏರಿಸಿದ್ದನ್ನ ಸಂತೋಷ ಪಡ್ಲಿಕ್ಕೆ ಏನಿಲ್ಲ. ಈ ಗಲ್ಲಿಗೆ ಏರಿಸಿದ October 31, 1837 ಒಂದು ಚಾಪ್ಟರ್ ಮುಗಿತ್ತು ಕೊಡಗಿನಲ್ಲಿ. ಆಕ್ಚುಲಿ ನಮ್ದು ನಿಮ್ದಲ್ಲ ಒಂದೇ ಊರು, ಇದನ್ನ ಕೆಳಕೊಡುಗು ಅಂತ ಕರಿತಾ ಇದ್ರು, ನಮ್ದು ಮೇಲ್ ಕೊಡಗು ಅಂತ ಕರಿತಾ ಇದ್ರು. ನಾವೆಲ್ಲ ಒಂದೇ ಊರು, ಕೊಡಗಿನಲ್ಲಿ ಯಾಕೆ ನಮ್ಗೆ ನೀವು ಒಂದೇ ತರ ಸಂಬಂಧ ಇಟ್ಟಿದ್ದಾರೆ, ನಿಮ್ಗೆ ಯಾಕೆ ಅಲ್ಲಿ ನಿಂತು ಇದ್ದಾರೆ, ಇಲ್ಲಿ ನಿಂತಿದ್ದಾರೆ, ಏಯ್ ಇವ್ರು ಸ್ವಲ್ಪ ಅದಕ್ಕೆ ನಾಲ್ಕನೇ ಕಡೆ ನಡ್ಕೊಂಡು ನೀವು ಬಂದು ಕೊಡಗು ಸೇರ್ ಮಾಡ್ರು ವಲಸೆ ಬಂದ್ರು ಏನು ವಲಸೆ ಏನಿಲ್ಲ. ನ್ಯಾಚುರಲ್ ಮೂಮೆಂಟ್, ಒಂದು ಎನಿಮಲ್ ಈ ಜಾಗ ಇಲ್ಲಿ ಜಾಗ ಹೋಗ್ತದಲ್ಲ ಊಟ ಹಸ್ಕೊಂಡು ಮತ್ತೆ ಆ ಕಡೆ ಈ ಕಡೆ ಬರ್ತದೆ ಆ ಥರ. ಇಟ್ಸ್ ಎ ನ್ಯಾಚುರಲ್ ಮೂಮೆಂಟ್, ನ್ಯಾಚುರಲ್ ಮೂಮೆಂಟ್ ಅನ್ನು ವಲಸೆ ಅಂತ ಕರೆಯೋದು. ಅದು ಪಶು ಪಕ್ಷಿ ಎಲ್ರಿಗೂ ಒಂದೇ, ಇಲ್ಲಿರತಕ್ಕಂಥ ಜನರು ಮತ್ತೆ ಅಲ್ಲಿರೋದಕ್ಕೆ ಒಂದೇ ಸಮಾನವಾದಂತಹ ಭಾಷೆ, ಸಾಮಾನ್ಯವಾಗಿರತಕ್ಕಂತಹ ರಿಚುವಲ್ಸ್ ಅಂದ್ರೆ ಟ್ರೆಡಿಷನ್ಸ್ ಎಲ್ಲ ಒಂದೇ ಇದೆ. ನಮ್ಮ ಕೆಲವೇ ಭಾಷೆ ಬೇರೆ ಇರ್ತದೆ, ರಿಚುವಲ್ ಒಂದೇ. ನಮ್ಮ ಮದುವೆಯಲ್ಲಿ ಏನು ವ್ಯತ್ಯಾಸ ಇದೆ, ನಮ್ಮ ರಿಚುವಲ್ಸ್ ಏನೇನು ವ್ಯತ್ಯಾಸ ಇದೆ, ಹೆಚ್ಚು ಕಮ್ಮಿ ಇರುತ್ತೆ. ಅಂದ್ರೆ ಏನು ಹೇಳಿಕೊಟ್ಟೆ ಅಂತ ಹೇಳಿದ್ರೆ ಇದು ಒಂದೇ ಜಾಗ. 1834 ಬ್ರಿಟಿಷರು ಈ ಪ್ರದೇಶವನ್ನ ವಶಪಡಿಸ್ಕೊಂಡಾಗ ಇದನ್ನ ಕೆಳಕೊಡಗು, ಇದನ್ನ ಕೆಳಕೊಡಗು ತೆಗೆದು ಮೆಡ್ರಾಸ್ ಪ್ರೆಸಿಡೆನ್ಸಿ ಸೇರಿಸ್ತಾರೆ. ಆಮೇಲೆ ಆ ಕೊಡಗು ಒಂದೇ ಹೊಡಿ ಒಂದೇ ಕೊಡಗಿನಲ್ಲಿ ಸುಮಾರು 1800-1730 ದಶಕದಲ್ಲಿ ದೊಡ್ಡವೀರಪ್ಪ ಈ ಪ್ರದೇಶಗಳನ್ನ ಒಂದ್ ಕಡೆ ತಗೊಂಡ್ ಬಂದ. ಬೇರೆ ಬೇರೆ ಕಾರಣಗಳಿವೆ, ರಾಜಕೀಯ ಹೋಗ್ಬಿಟ್ಟ ಒಂದು
ಬರೀ ಸುಳ್ಳಿನ ಮಾತ್ರ ಬರಲಿಲ್ಲ 1730ಕ್ಕೆ ಇದು ಬರುವಾಗ ಸುಳ್ಳಿನ ನಮ್ಮದೇ ಮಿಶ್ರಿ ಕೊಡಗಿನಲ್ಲಿ ವಿದ್ಯಾರ್ಥಿಗಳು ಬರುತ್ತೆ ಪಡ್ಕೊಂಡಿದೆ ವಿದ್ಯಾರ್ಥಿಗಳು ಪತ್ರಿಕೆ ಬಹಳ ಸಣ್ಣ ಪತ್ರಿಕೆ ಆದರೂ ಪವರ್ಫುಲ್ ಪತ್ರಿಕೆ
ಆಮೇಲೆ ಇಷ್ಟು ಅಡಿಗೆ ನಮ್ಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಎಲ್ಲರಿಗೆ ಕಳಿಸ್ಕೊಡ್ತಾರೆ. ಎಲ್ಲ ಕಡೆ ಎಲ್ಲ ನಿಯತಕಾಲಕ್ಕೆಗಳಲ್ಲೂ ಕೂಡ ಪಠ್ಯವಾಗಿದೆ. ಅವರ ಲೇಖನಗಳನ್ನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಟೀಚರ್ಸ್ ಎಲ್ಲರೂ ರೆಫರ್ ಮಾಡ್ತಾರೆ. ಅಲ್ಲಿ ಅವ್ರು ಮತ್ತೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅವರಿಗೆ ಏನಾದ್ರೂ ಒತ್ತಡಗಳು ಪ್ರಮಾಣ ಮತ್ತೆ ಅಷ್ಟನ್ನು ಕೂಡ ಬರೀ. ಮತ್ತೆ ಅವರು 2025 ತುಳು ಅರೆಭಾಷಿಕ ಸಾಹಿತ್ಯ ಅಕಾಡೆಮಿಗೆ ಕೊಟ್ಟಿದ್ರು ಉದ್ದೇಶ, ಅದು ತುಂಬಾ ಚೆನ್ನಾಗಿದೆ. ಅವರು ಯಾಕೆ ಪ್ರಕಟಿಸಲಿಲ್ಲ ಗೊತ್ತಿಲ್ಲ, ಪ್ರಕಟಿಸಿದ್ರೆ ಅರೆ ಭಾಷೆ ಅಕಾಡೆಮಿ ಮಹತ್ವ ಇನ್ನೂ ಜಾಸ್ತಿ ಆಗ್ತಿರ್ತೇನೆ ನಾವು. ನನ್ನ ಇವರಿಗೆ ಅದರಿಂದ ಏನು ಲಾಭ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ. ನನಗೆ ಮಾಡಿದ್ರೆ ಅಕಾಡೆಮಿ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಿತ್ತು ಅಂತ ಹೇಳೋದು ನನ್ನ ವೈಯಕ್ತಿಕ. ಮತ್ತೆ ನಾನು ಇದನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ಎರಡನೇದು ಏನಂತಂದ್ರೆ ಅಲ್ಲಿ ಆ ಯಾವ ಕಥನಗಳನ್ನ ಯಾವ ಟೆಕ್ಸ್ಟ್ಗಳನ್ನ ಇವ್ರು ಮತ್ತೆ ಯೂಸ್ ಮಾಡಿದ್ರು. ಇದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೆಲವು ವಿಷಯಗಳು ಅಲ್ಲಲ್ಲಿ ನಿಮಗೆ ಕೇಳ್ಪಟ್ಟಿದ್ದು ಅಂತ ಅನಿಸಿದ್ರು ಕೂಡ ಸ್ಟ್ರಕ್ಚರ್ ಬೇರೆ. ಫಾರ್ ಎಕ್ಸಾಂಪಲ್ ಅಪರಂಪರ ಸ್ವಾಮಿ, ಅಪರಂಪರ ಸ್ವಾಮಿ ಬಗ್ಗೆ ಕಥೆ ಹೇಳಲ್ಲ ನಾನು. ಅಪರಂಪರ ಸ್ವಾಮಿ ಅನೇಕ ಸರಿ ಬಂದು ಹೋಗ್ಬಾರ್ದು, ಈಗ ಬರ್ತಾರೆ. ಇದರ ಆರಂಭ ಆಗಿದೆ ಎಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇದರ ಆರಂಭ ಆಗಿರತಕ್ಕಂಥದ್ದು ಮೇಲ್ನೋಟಕ್ಕೆ ಮಡಿಕೇರಿ ಅಂತ ನೆನೆಸಿದ್ರು. ಕಾವೇರಿ ಅರಸರನ್ನು ಮತ್ತೊಮ್ಮೆ ಪ್ರತಿಷ್ಠಾಪಿಸಬೇಕು ಅಂತ ಇದ್ರೂ ಕೂಡ ಇದು ಅಷ್ಟು ಸುಲಭವಾಗಿರಲಿಲ್ಲ, ಇದಷ್ಟು ಸುಲಭವಾಗಿರಲಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಆಗ್ತಿಲ್ಲ, ಅವರು ಮಾಡ್ತಾ ಇದ್ದಾರೆ, ನಾನು ರಿಸರ್ಚಿಗೆ ಮಾಡ್ತಾ ಇದ್ದೇನೆ. ಯಾರು ಕೊಡಗಿನ ದಿವಾನರಿದ್ದರು ಅವರು ಕೂಡ ಈ ಹೋರಾಟದ ಭಾಗವಾಗಿದ್ದರು. ಬ್ರಿಟಿಷರ ಭಾಷೆ ಹೇಳುವುದಾದ್ರೆ ಸಂಚಿನ ಭಾಗವಾಗಿದೆ. ಅದಕ್ಕೆ ಅದಕ್ಕೆ ಬೇಕಾದಂಥ ಕೆಲವು ಸೂಕ್ಷ್ಮವಾದ ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಪುಸ್ತಕದಲ್ಲಿದೆ. ಅವ್ರು ಹಿಂದೆ ಕೂಡ ಅದನ್ನು ಬರೆದಿದ್ರು, ಇವತ್ತು ಅದನ್ನು ಪುಸ್ತಕದ ರೂಪದಲ್ಲಿ ಸ್ಪೆಸಿಫಿಕ್ ಆಗಿ ತಂದಿದ್ದಾರೆ. ಅಷ್ಟಗ್ರಾಮಗಳಿಗೆ ಸಂಬಂಧಪಟ್ಟ ಕೆಲವರು ಇರುತ್ತಿದೆ ಏನು ಅದನ್ನು ಓದಿದ್ರು. ಅದು ಅವ್ರಿಗೆ ಅವ್ರು ಸಲ್ಲಬೇಕಾದ ಕಡೆ ಅವರು ಅದ್ರ ಬಗ್ಗೆ ಒಂದು 10 ವರ್ಷಗಳಿಂದನೇ ಅದ್ರ ಬಗ್ಗೆ ಬರೆದಿದ್ರು. ಬಹಳ ಫ್ಯಾಂಟಾಸ್ಟಿಕ್ ಆಗಿದೆ. ಅದನ್ನು ಯೂಟ್ಯೂಬ್ ಸಿನಿಮಾದಲ್ಲಿ ಒಬ್ಬರು ಕಳನಾಯಕ ತೋರಿಸ್ತಾ ಇದ್ದಾರೆ, ಯಾವ ಕಳನಾಯಕ ಆಗಿರೋದಿಲ್ಲ, ಇದು ಯಾರು ಒಬ್ಬರು ಕಳನಾಯಕ. ಅದು ನಿಮಗೆ ರಿಸರ್ಚ್ ಅಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾವ ಹೇಳಿಕೆ ಹಾಸ್ಪಿಟಲ್ ಚೇಂಜ್ ಮಾಡೋದಕ್ಕೆ ಪುಸ್ತಕ ಬರೋದಕ್ಕೆ ಪುಸ್ತಕ ಆಗಿರ್ಬೋದು. ನೀನೇನು ಹೊಸದಾಗಿ ಹೇಳಿದ್ ಹೇಳು, ಅವ್ರು ಹೇಳಿದ್ರು. ಅದು ಅವರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಅಂತ ಒಂದು ಚಾಪ್ಟರ್ ಇದೆ. ಅಕಾಡೆಮಿಕ್ ಲೆವೆಲಲ್ಲಿ ನನಗೆಲ್ಲ ಇಷ್ಟ ಅನ್ನೋದು ಅದಕ್ಕೆ ಏನೇ ಮಾಡಿದ್ರು ನಿಂದೆ ಏನಿದೆ ಪಾಪ. ಈಗ ತೀರ್ಥ ಶರ್ಮ ಅವರು 1956 ಕೆಲಸ ಮಾಡಿದ್ರು ನಮಗೆಲ್ಲ. ತೀರ್ಥ ಶರ್ಮ ಅವರು ಹೇಳಿದ್ದ ಎಷ್ಟು ಸರಿ ಹೇಳ್ಬೋದು ನೀವು? ಒಂದು ಸರಿ ಹೇಳ್ಬೋದು, 2 ಸರಿ ಹೇಳ್ಬೋದು, 20 ಸರಿ ಹೇಳ್ಬೋದು, 200 ಸರಿ ಹೇಳ್ಬೋದು. ಮತ್ತೆ ಡಿ ಎಂ ಕೃಷ್ಣಯ್ಯನ 8 ಸರಿ ಕೊಟ್ಟು ಮಾಡ್ತೀನಿ. ನಿಮ್ದು ಹೆಂಗಿದೆ ರಿಕ್ತರನ್ನ 8 ಸರಿ ಕೊಟ್ಟು ಮಾಡ್ತೀನಿ. ಎಲ್ಲ ಸಿಗ್ತದೆ ಬೆಳಿಗ್ಗೆ. ವಾಟ್ ಈಸ್ ಯುವರ್ ಕಾನ್ಫಿಡೆನ್ಸ್? ಹೊಸ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು. ಯಾಕಂದ್ರೆ ನನ್ನ ಉದ್ದೇಶ ಇಲ್ಲಿ ಬಂದ್ಬಿಟ್ಟು ಅಮರ ಸುಳ್ಳಿ ಹೇಗಾಯಿತು, ಅಮರ ಸುಳ್ಳಿಯಿಂದ ಕಥೆಗಳೇನು, ಆ ಕಥೆನ ನಾನು ಹೇಳೋ ಬಂದವನಲ್ಲ. ಅದು ನಿಮಗೆ ಗೊತ್ತಿದೆ. ಅದು ನಮಗೆಲ್ಲರಿಗೂ ಕೂಡ 2-3 ಕಾರಣಗಳಿಗಾಗಿ ಬಹಳ ಹೆಮ್ಮೆಯ ವಿಚಾರ. ಮೊದಲನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಭಾರತದ ಚರಿತ್ರೆಯಲ್ಲಿ ಬ್ರಿಟಿಷ್ ವಿರೋಧಿ ಹೋರಾಟ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ಕೊಳಕ್ಕೆ ಕೆಲವರಿಗೆ ಬೇಜಾರಂತ. ನಾನು ಹೆಮ್ಮೆಯನ್ನು ಹೇಳ್ತೇನೆ, ಅದು ಸ್ವಾತಂತ್ರ್ಯ ಹೋರಾಟ ಅಂತ 1832 1857 ನಡೆದಂತೂ ಹೋರಾಟ. ಪ್ರಪ್ರಥಮವಾದ ಬರೆದಂತಹ ಒಂದು ಕೊಲೋನಿಯಲ್ ವಿರುದ್ಧವಾಗಿ ನಡೆದಂತಹ ಹೋರಾಟ, ವಸಾಹತುಶಾಹಿ ಅವರುಗಳಿಗೆ ವಿರುದ್ಧವಾಗಿ ನಡೆದಂತಹ ಹೋರಾಟ. ಅದಕ್ಕಿಂತ ಮೊದಲು ಇಲ್ಲಿ ನಡೆಯಲಿಲ್ವ? ಇದನ್ನಾಗಿ ಕನ್ಸಿಡರ್ ಮಾಡಬಾರ್ದು ಸರ್. ಕನ್ಸಿಡರ್ ಮಾಡಬಹುದಾಗಿತ್ತು, ಏನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗೊತ್ತಿಲ್ವಲ್ಲ, ಯಾಕೆ ಇವರಿಂದ ಇಷ್ಟು ವರ್ಷಗಳಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೂ ಕೂಡ ಅಮರ ಸುಳ್ಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಒಂದು ವಿಚಾರ ಜನರ ಭಾವನೆಯ ಭಾಗವಾಗಲಿಲ್ಲ? ಇದು ಬಹಳ ಮುಖ್ಯ. ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ರ
ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರುವ. ಇದರ ಹಿಂದೆ, ಈ ವಿಚಾರದ ಹಿಂದೆ ಎರಡು ಇದೆ. ಈ ವಿಚಾರದ ಹಿಂದೆ ಎರಡು ಅಂಶಗಳಿದೆ. ಉದ್ದೇಶಪೂರ್ವಕವಾಗಿ ಇದನ್ನು ಮುಚ್ಚಿ ಹಾಕಿರುವಂತಹ ವಿಚಾರಗಳಿದೆ, ಮತ್ತು ಅದರ ಬಗ್ಗೆ ಅವಜ್ಞೆ ತೋರಿಸಿದಂತಹ ವಿಚಾರವೂ ಇದೆ. ಇದ್ರ ಬಗ್ಗೆ ನಾವ್ಯಾರು ಪಂಡಿತರು ಶಾಸ್ತ್ರ ಹೇಳೋದಲ್ಲ, ಇಲ್ಲಿ ಮುಗಿದೋಯ್ತಂತೆ. ಮತ್ತೆ ರಿಸರ್ಚ್ ಮಾಡಬೇಕು, ಯಾಕೆ ಹೇಗೆ ಅದು ಇನ್ನೂ ನಡೀತಾನೆ ಇದೆ. ಇವತ್ತು ಅವರ ಸುಳ್ಳದ ಬಗ್ಗೆ ಅಭ್ಯಾಸ ಮಾಡಬೇಕು ಅಂತಂದ್ರೆ ಒಬ್ಬರಿಬ್ರು ಕೈಲಿ ಆಗುವಂತದಲ್ಲ. ಇಲ್ಲಿರತಕ್ಕಂಥ ಯಂಗ್ಸ್ಟರ್ಸ್ ಇದ್ರೆ ಅದನ್ನು ಈಗಲೂ ಹೇಳ್ತೇನೆ. ನೀವು ಹಿಸ್ಟ್ರಿ ಓದಿ ಪಿ ಎಚ್ ಡಿ ಮಾಡ್ತೀನಿ ಅಂತಂದ್ರೆ ಸಂತೋಷ, ತಗಡಿ ಸಾಧ್ಯ. ಬೇರೆ ಯಾವುದೋ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತಂದ್ರೆ ಈಗ ಇವರು ಯಾವ್ಯಾವ ಎಮ್ ಎಲ್ ಎಂಪಿಗಳನ್ನು ಮಾಡಿಲ್ಲ, ಆಸಕ್ತಿ ಮಾಡಿ ಜನ ನಿಮ್ಮನ್ನು ಎಸ್ಕೊಳ್ತಾರೆ. ಬಹಳಷ್ಟು ಜನ ಕೆಲಸ ಮಾಡಿದ್ರು ವಿದ್ಯಾರ್ಥಿಗಳು ಯಾಕೆ ಔಟ್ ಸ್ಟ್ಯಾಂಡಿಂಗ್ ಆಗುತ್ತೆ, ನೆರೇಷನ್ಸ್ ಮತ್ತೆ ಹೊಸ ಆಕಾರಗಳನ್ನು ಕೊಟ್ಟಿರುತ್ತೆ, ಹೊಸ ಚಾಪ್ಟರ್ಗಳನ್ನು ಸೇರಿಸಿ 1113 ಜನ ಸಾಕಲಾಗಿದೆ, 151 ಜನರು ತಯಾರಾಗಿದ್ದರು, ಅದೆಷ್ಟೋ ಜನರು ಜೈಲ್ ಆಗಿದೆ ಅದನ್ನು ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆದ ನೆರೇಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಜೈಲಲ್ಲಿ ಯಾವ ಇದ್ರು ನಾವು ಓದುವರೆಗೂ ಅಪರಂಪ ಮಾತ್ರ ಅಲ್ಲಿ ತಿರುಚನ ಮಾಡಿದ್ರು. ಇವ್ರು ಪಟ್ಟಿ ನೋಡಿ ಅತ್ಯುಪ ಜನ ಇದೆ. ಅದೇನು ತಮಾಷೆ ಅಂತ ಯಾರೊಬ್ಬ ಇಲ್ಲಿ ಲೋಕದಲ್ಲಿ 5 ದಿವಸ 6 ದಿವಸ 1935 ಇದ್ದ ತಕ್ಷಣ ಅವನು ದೊಡ್ಡ ಸ್ವಾತಂತ್ರ್ಯ ಹೋರಾಟ ಆಗ್ತದೆ, ತನ್ನ ಬದುಕನೇ ಕಳೆದುಕೊಂಡವನು, ತನ್ನ ಸಂಸಾರ ಯಾರು ಅಂತಲೇ ತಿರುಗಿ ನೋಡ್ಲಿಕ್ಕೆ ಬರೋದು. ಅದೆಷ್ಟೋ ಜನ ಅನೇಕರು ಟ್ರಯಲ್ಗಳಾಗಿ ವಾಪಸ್ ಬಂದರು, ಬಹುತೇಕರು ಬರಲೇ ಇಲ್ಲ. ಮನೆಯವರಿಗೂ ಏನು ತಿಳ್ಕೊಳ್ತಾರೆ, ನಮ್ಮ ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ಅಲ್ಲಿ ಏನಾಗಿದ್ದಾರೆ, ವಾಪಸ್ ಬರ್ತಾರ, ಬದುಕಿದ್ದಾರ, ಏನು ಮೊಬೈಲ್ ಇತ್ತ, ಪೇಪರ್ ಇತ್ತ. ಟ್ರಯಲ್ ಆಗ್ತಿದ್ದಾಗ ಸತ್ತೋದು 20-30 ಜನ. ನ್ಯಾಯಾಲಯ ಮತ್ತು ಜೈಲು 200 ವರ್ಷಗಳಿಂದ ಹೆಂಗಿತ್ತು ಅಂತ ಉಳಿಸ್ಕೊಳ್ಳಿ. ಇದು ಅದು ಬಹಳ ಬಹಳ ವಿಭಿನ್ನವಾದಂತಹ ಒಂದು ಸನ್ನಿವೇಶ, ಅಷ್ಟೊಂದು ವಿಭಿನ್ನವಾದ ಸನ್ನಿವೇಶ. ಎಷ್ಟೊಂದು ವಿಭಿನ್ನವಾದ ಸನ್ನಿವೇಶ ಅಂತಂದ್ರೆ ಯಾರೇ ಅದನ್ನು ಮತ್ತೊಮ್ಮೆ ನೆನೆಸಿಕೊಳ್ಳಲು ಬೇಕಾಗಿಲ್ಲ. ಅಮರ ಸುಳ್ಯ ಹೋರಾಟ ಅಂತ ಹೇಳಿದಾಗ ತಲೆ ಕಡೆಗೆ ಹಾಕಬೇಕು, ಅವಮಾನದಲ್ಲಿರಬೇಕು. ನಮ್ಮ ಹಿರಿಯರು ಮತ್ತೆ ನಮ್ಮ ಬಂಧುಗಳು ಇದನ್ನು ಅನುಭವಿಸುತ್ತಾರೆ, ನಮಗೂ ಬೇಡ ನಮ್ಮ ಮಕ್ಕಳಿಗೂ. ನೀವು ಹೇಳೋ ಯಾವ ಕೀರ್ತಿಯೂ ಬೇಡ, ಯಾವ ಪತಾಕೆಯೂ ಬೇಡ. ಯಾಕಂದ್ರೆ ಯುದ್ಧ ಒಂದು, ಯುದ್ಧದ ನಂತರದ ದಿನಗಳು ಇನ್ನೊಂದು. ನಮ್ಮಲ್ಲಿ ಅಷ್ಟೊಂದು ದೊಡ್ಡ ಹೋರಾಟ ಮಾಡಿದ್ರು ಅಂತ ಹೇಳುವಷ್ಟು ಭಾಗ ಒಂದು, ಹೋರಾಟ ಮಾಡಿದ ನಂತರ ಆದಂತಹ ಸಂದರ್ಭಗಳು ಭಾಗ ಎರಡು. ನಿಮಗೆ ಈ ಕ್ಷೇತ್ರದಲ್ಲಿ ಅದರ ಬಗ್ಗೆ ಎಷ್ಟು ಅನುಭವ ಇದೆ ಅಂತ ಗೊತ್ತಿಲ್ಲ, ಬಟ್ ಓರಾದಂತಹ ಒಂದು ವಿಚಾರ ಹೇಗಿದೆ ಅಂತ ಹೇಳಿದ್ರೆ ಹಾಗೆ. ನಮ್ಮಲ್ಲಿ ಇನ್ನೊಂದು ಥಿಯರಿ ಇದೆ, ನಾವು ಅದರ ಬಗ್ಗೆ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೊಡುವರೆಲ್ಲರೂ ಕೂಡ ಬ್ರಿಟಿಷರ ಪರ ಸೇರ್ಕೊಂಡ್ರು, ಗೌಡರು ಮತ್ತು ಉಳಿದವರೆಲ್ಲರೂ ಕೂಡ ವಿರುದ್ಧವಾಗಿ ಇದ್ರು ಎನ್ನುವಂತಹ ಪ್ರಮೇಯ ಇದೆ. ಮೇಲ್ನೋಟಕ್ಕೆ ಇದು ಸರಿತನೇ ಕಾಣುತ್ತೆ, ನಿರತಕ್ಕಂಥ ಎಲ್ಲ ವಿಚಾರ ಮಾಡ್ತಾರೆ. ಆದರೆ ಅನೇಕ ಕೊಡವ ಸೈನಿಕರು, ಕೊಡವ ಸುಬೇದಾರರು ಕೊನೆಯ ತನಕ ಕೂಡ ಈ ಹೊರಟದಿರುತ್ತೆ. ಕೊನೆಯ ಕ್ಷಣಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳಿದ್ದಾರೆ, ಅವ್ರು ಯಾಕಾಗಿ ಅದರಲ್ಲಿ ವಿಧಾನ ಆಗುವಂಥ ಅದನ್ನು ಸೂಕ್ಷ್ಮವಾಗಿ ಇವರು ಹೇಳಿದ್ದಾರೆ. ಮುಂದೆ ನಾವು ಯಾರಾದರೂ ವರ್ಕ್ ಮಾಡಿದಾಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಬರ್ಬೋದು. ನಾನು ಅದಕ್ಕೆ ಹೇಳಿರತಕ್ಕಂಥದ್ದು ಯಾಕಂದ್ರೆ ಇತಿಹಾಸ ಅಂತ ಹೇಳುವಂಥದ್ದು, ಇತಿಹಾಸ ಬರವಣಿಗೆ ಅಂತ ಹೇಳುವಂಥದ್ದು ಇಟ್ಸ್ ಇನ್ಕಂಪ್ಲೀಟ್. ಇದು ಮುಂದುವರಿತಾನೆ ಹೋಗುತ್ತೆ, ಹೊಸ ಹೊಸ ಪ್ರಶ್ನೆಗಳನ್ನು ಹುಡುಕ್ತಾ ಹೋಗುತ್ತೆ. ಹಂಗೆ ನೋಡಬೇಕಾದ್ರೆ ಕೊಡವರು, ಗೌಡರು, ಲಿಂಗಾಯತರು ಎಲ್ಲರೂ ಸೇರಿ ಒಂದೇ ಕ್ಷಣದಲ್ಲಿ ಹೋರಾಟ ಮಾಡಬೇಕಾದಂತ ಸಂದರ್ಭ ಇತ್ತು. ಆ ಸಂದರ್ಭ ಯಾಕಾಗಿ ಬಲಹೀನಾಗಿರು ಅಂತ ಹೇಳೋದು ಕೂಡ ಒಂದು ಹಿಸ್ಟಾರಿಕಲ್ ಕ್ವೆಶನ್. ಈ ಇತಿಹಾಸಕ್ಕೆ ಸಂಬಂಧಪಟ್ಟ ದೊಡ್ಡ ಉಪನ್ಯಾಸ ಮಾಡುವಂತಹ ಹಂಬಲ ನನಗಿಲ್ಲ. ಮುಂದೆ ಸಂದರ್ಭ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಆದಂತಹ ಲೇಖನಗಳು, ಪುಸ್ತಕಗಳು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. ಬಹಳಷ್ಟು ವಿಷಯಗಳಿದ್ದಾವೆ ಮಾತಾಡಕ್ಕೆ.
ಇನ್ನೊಂದೆರಡು ವಿಚಾರ ಹೇಳಬೇಕು.